ನಮ್ಮ ಧರ್ಮದಲ್ಲೇ ಇರುವಂತಹ ಕುಂದುಕೊರತೆಗಳು ನ್ಯೂನ್ಯತೆಗಳನ್ನ ಕಂಡಿಡೀರಿ ನಮ್ಮ ಧರ್ಮದಲ್ಲೇ ಇರುವಂತ ದಲಿತರಿಗೆ ಇಲ್ಲಿ ಸ್ವತಂತ್ರ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಕಾರಣ ಅವ್ರಿಗೆ ಅವತ್ತೇ ಗೊತ್ತಿತ್ತು ಆ ಕಾಲದಲ್ಲೇ ಗೊತ್ತಿತ್ತು ಇಲ್ಲಿ ನನಗೆ ಸ್ವತಂತ್ರ ಇಲ್ಲ ಇಲ್ಲಿ ನನ್ನ ಗುಲಾಮನಾಗೆ ನೋಡ್ತಾರೆ ಎಂಬುದಾಗಿ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅವರ ಕಣ್ಣಲ್ಲಿ ಕೊಚ್ಚೆ ಬಿದ್ದಿದೆ ಬಾಬಾ ಸಾಹೇಬ್ರವರ ಮುಖದ ಮೇಲೆ ಕೊಳೆ ಬಿದ್ದಿದೆ ನೀವ್ ಹೇಳಿದ ಮೂರು ಜನ ಮುಖಂಡರು ಜ್ಞಾನ ಭಾರತಿ ಸ್ಟೇಷನ್ ಬಂದು ಒಂದು ಕಂಪ್ಲೇಂಟ್ ನ ಕೊಟ್ಟಿರ್ತಾರೆ ಕಾಳಿಸ್ವಾಮೀಜಿ ಅವರ ಮುಖಕ್ಕೆ ಮಸಿ ಬೆಳೆದ ವಿಚಾರವಾಗಿ ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಗೂ ಗೊತ್ತು ವರದಿ ನೋಡಿರ್ತಾರೆ ಅವರಿಗೂ ಗೊತ್ತು ಇಲ್ಲಿಗೆ ಬಂದವರು ಅಟ್ಲೀಸ್ಟ್ ಇಲ್ಲಿಗೆ ಬಂದು ನೋಡ್ಕೊಂಡು ಹೋಗುವಂತ ಸೌಜನ್ಯ ಇಲ್ಲ ಅವ್ರಿಗೆ ಏನ್ ಸರ್ ಸ್ವಾಮಿ ಅವರಿಗೆ ಮತ್ತೆ ಇನ್ನೊಂದು ಮತ್ತೊಬ್ಬರಿಗೆ ಏನ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಬೇರೆ ಧರ್ಮದಲ್ಲಿ ಇರುವಂತಹ ಕುಂದು ಕೊರತೆಗಳು ಬೇರೆ ಧರ್ಮದಲ್ಲಿ ಇರುವಂತಹ ನ್ಯೂನ್ಯತೆಗಳನ್ನ ಕಂಡಿಡೀಲಿಕ್ಕೆ ಅವ್ರು ಹೋಗ್ತಿದ್ದಾರೆ ನಮ್ಮ ಧರ್ಮದಲ್ಲೇ ಇರುವಂತಹ ಕುಂದು ಕೊರತೆಗಳು ನ್ಯೂನ್ಯತೆಗಳನ್ನ ನಮ್ಮ ಧರ್ಮದಲ್ಲೇ ಇರುವಂತಹ ದಲಿತರಿಗೆ ಇಲ್ಲಿ ಸ್ವತಂತ್ರ ಇಲ್ಲ ನಮ್ಮ ಧರ್ಮದಲ್ಲೇ ಇದ್ದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದ್ರು ಕಾರಣ ಅವ್ರಿಗೆ ಅವತ್ತೇ ಗೊತ್ತಿತ್ತು ಆ ಕಾಲದಲ್ಲೇ ಗೊತ್ತಿತ್ತು ಇಲ್ಲಿ ನನಗೆ ಸ್ವತಂತ್ರ ಇಲ್ಲ ಇಲ್ಲಿ ನನ್ನನ್ನ ಗುಲಾಮನಾಗೆ ನೋಡ್ತಾರೆ ಎಂಬುದಾಗಿ ಇವತ್ತು ಕೂಡ ಇವತ್ತಿಗೂ ಕೂಡ ನಿಮ್ಮೆಲ್ಲರ ಉದ್ದೇಶನು ಕೂಡ ಯಾರೆಲ್ರ ಉದ್ದೇಶ ಈ ಏನು ಕಾಳಿಸ್ವಾಮಿನೋ ಪಾಳಿಸ್ವಾಮಿನೋ ಯಾರ್ಯಾರೆಲ್ಲ ಇದ್ದಾರೆ ಇವರೆಲ್ಲರ ಉದ್ದೇಶನೂ ಏನಪ್ಪಾ ಅಂತಂದ್ರೆ ಹಿಂದೂ ಎಂಬಂತ ಎರಡಕ್ಷರದ ಎರಡಕ್ಷರದ ಅಡಿಯಲ್ಲಿ ಎಂಟೇ ಶೂದ್ರ ಸಮುದಾಯವನ್ನ ಅವರ ದಾಸತ್ವದ ಏನು ದಾಸರನ್ನಾಗಿ ಮಾಡ್ಕೋಬೇಕೆಂಬಂತ ಉದ್ದೇಶದಿಂದ ಹೋಗ್ತಿದ್ದಾರೆ ವಿನಃ ವಿಶೇಷ ಪ್ರಶ್ನೆ ಇದೆ ಎಸ್ ಸರ್ ಅದೇ ಕಾಳಿಸ್ವಾಮಿ ಅವರು ಹೇಳ್ತಾರೆ ಅಬ್ದುಲ್ ರಜಾಕ್ ಪಾಕಿಸ್ತಾನ ಪ್ರಜೆಗೆ ನೀನು ಸರ್ವ ಜನಾಂಗದ ಶಾಂತಿಯ ತೋಟ ಅದನ್ನ ಸಾಲನ ತಗೊಂಡು ಭಾರತ್ ಮಾತಾಕಿ ಜೈ ಅಂತ ನೀನ್ ಏನೇ ಕನ್ನಲ್ಲ ಅಂತ ಆ ಒಬ್ಬ ಪಾಕಿಸ್ತಾನ ಪ್ರಜೆಗೆ ಕೇಳ್ತಾರೆ ಅದೇ ರೀತಿ ಇವತ್ತು ಬಾಬಾ ಸಾಹೇಬ್ರು ಇಡೀ ದೇಶದ ಹೆಮ್ಮೆ ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಪಾಕಿಸ್ತಾನದ ಪ್ರಜೆ ಬಗ್ಗೆ ಟೈಮ್ ಇದೆ ಇಲ್ಲಿರುವ ನಮ್ಮ ಬಾಬಾ ಸಾಹೇಬ್ರದ ಒಂದು ಪುತ್ಳಿ ಬಗ್ಗೆ ಮಾತಾಡಕಾಗ್ಲಿ ಅದನ್ನ ಅದ್ರ ಬಗ್ಗೆ ಹೋರಾಟ ಮಾಡೋಕ್ಕಾಗ್ಲಿ ಮೈಸೂರಲ್ಲಿ ಯಾವ್ದೋ ಸಂಗೊಳ್ಳಿ ರಾಯಣ್ಣದ ಒಂದು ಪ್ರತಿಭಟನೆ ಏನೋ ಅಂತ ಹೋಗಿದಾರಂತೆ ಇಲ್ಲಿಗೆ ಬಂದಿದ್ದವರು ಬಟ್ ಇಲ್ಲೇ ವಿಷಯ ಗೊತ್ತಿದ್ದು ಕೂಡ ಅವ್ರು ಬಂದಿಲ್ಲ ಗೊತ್ತಿಲ್ಲ ಇದ್ರ ಮುಖಾಂತರ ಇವಾಗ್ಲಾದ್ರು ಅವ್ರಿಗೆ ಏನ್ ಎಚ್ಚರಿಕೆ ಗೊತ್ತಿಲ್ಲ ಸರ್ ಈಗ ಕೊಡೋ ಈಗ ನಾನು ಈ ನಿಮ್ಮ ಮಾಧ್ಯಮದ ಮೂಲಕ ಸ್ವಾಮೀಜಿ ಅವರಿಗೆ ನಾನು ಹೇಳೋದು ಒಂದೇ ವಿಷಯ ಕಾಳಿ ಕಾಳಿ ಸ್ವಾಮೀಜಿ ಮಾತ್ರ ಅಲ್ಲ ಕಾಳಿ ಸ್ವಾಮೀಜಿ ರೀತಿ ಯಾರೆಲ್ಲ ಬಂದ್ಬಿಟ್ಟು ಇವತ್ತು ಮತ್ತೊಬ್ಬರ ಕಣ್ಣಲ್ಲಿರುವಂಥ ಧೂಳನ್ನು ಹುಡುಕ್ತಾ ಇದ್ದಾರೆ ಇಲ್ಲಿ ನಮ್ಮ ಕಣ್ಣಲ್ಲೇನೆ ಕೊಚ್ಚೆ ಬಿದ್ದೈತೆ ಬಾಬಾ ಸಾಹೇಬ್ ಬಾಬಾ ಸಾಹೇಬ ಅವರ ಕಣ್ಣಲ್ಲಿ ಕೊಚ್ಚೆ ಬಿದ್ದಿದೆ ಬಾಬಾ ಸಾಹೇಬ್ರವರ ಮುಖದ ಮೇಲೆ ಕೊಳೆ ಬಿದ್ದಿದೆ ಇದನ್ನ ಕ್ಲೀನ್ ಮಾಡಕ್ಕೆ ಬನ್ನಿ ಪಾಕಿಸ್ತಾನಲ್ಲಿರುವಂಥ ನ್ಯೂನತೆಗಳನ್ನು ಹುಡುಕಕ್ಕೆ ಹೋಗ್ಬೇಡ್ರಿ ಪಾಕಿಸ್ತಾನಲ್ಲಿ ಜೈ ಶ್ರೀ ಜೈ ಶ್ರೀರಾಮು ಮತ್ತು ಭಾರತ್ ಮಾತಾಕಿ ಜೈ ಅಂತ ಹೇಳಿ ಅಂತ ಹೇಳ್ಕೊಡಿ ಅಂತ ಏನು ಹೇಳ್ಕೊಡಕ್ಕೆ ಅಲ್ಲಿವರೆಗೂ ಹೋಗ್ಬೇಡ್ರಿ ಇಲ್ಲಿ ಬನ್ನಿ ಇಲ್ಲಿ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಖದ ಮೇಲೆ ಬಿದ್ದಿರುವಂಥ ಕೊಳೆಯ ಬಗ್ಗೆ ಕಿರ್ಚಾಡ್ರಿ ನಿಮ್ಮ ಜೊತೆಗೆ ನಾವಿರ್ತೀವಿ ನಿಮ್ಮ ಜೊತೆಗೆ ನಿಮ್ಮ ಜೊತೆಗೆ ನಾವು ಕೈ ಜೋಡಿಸ್ತೀವಿ ಸೊ ಈ ಈ ಒಂದು ಏನು ಮಾಧ್ಯಮದ ಮೂಲಕ ನಾನು ಇನ್ನೊಂದು ಕೂಡ ಹೇಳ್ತೀನಿ ಒಂದು ವೇಳೆ ಕಾಳಿ ಸ್ವಾಮೀಜಿಯವರೇನಾದರೂ ಅಪ್ಪಿತಪ್ಪಿನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ ಏನಾದರೂ ಮಾತಾಡ್ಬಿಟ್ರೆ ಅವ್ರ ಹಿಂದೆ ಇರುವಂಥ ರೈಟ್ ಟು ಲೆಫ್ಟ್ ಎಲ್ಲರೂ ಕೂಡ ಖಾಲಿ ಆಗಿಬಿಡ್ತಾರೆ ಆ ಭಯ ಅವ್ರಿಗಿದೆ ಅಂತ ಅನ್ಸುತ್ತೆ ಮತ್ತು ಅವ್ರಿಗೆ ಬರ್ತಾ ಇರುವಂಥ ಫಂಡು ಕೂಡ ನಿಂತೋಗ್ಬಿಡುತ್ತೆ ಆ ಒಂದು ಭಯ ಅವ್ರಿಗಿದೆ ಸೊ ಆದ್ರಿಂದ ಅವ್ರು ಇಲ್ಲ ಅಂತ ಅನ್ಸುತ್ತೆ ಸರ್ಕಾರಕ್ಕೆ ನೇರವಾಗಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ಸರ್ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯರವರು ಮತ್ತು ಗೃಹ ಸಚಿವರಾದಂತಹ ಅರಗ ಜ್ಞಾನೇಂದ್ರರವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಶ್ರೀನಿವಾಸ್ ಪೂಜಾರಿರವರು ಇವರು ಮೂವರು ಕೂಡ ಆಗಿ ಒಂದು ಸಭೆನ ಕರಿಬೇಕು ವಿಧಾನಸೌಧದಲ್ಲಿ ಒಂದು ಸಭೆನ ಕರೀರಿ ಎಲ್ಲ ದಲಿತ ಮುಖಂಡರುಗಳನ್ನು ಸಭೆನ ಕರೆದು ಈ ವಿಚಾರವಾಗಿ ಭಾಳ ಕೂಲಂಕುಷವಾಗಿ ಕ್ರಮ ತೆಗೆದುಕೊಳ್ಳಲಿಕ್ಕೆ ಎಲ್ಲ ದಲಿತ ಮುಖಂಡರುಗಳ ಏನು ಆಲೋಚನೆಯೇ ಕೇಳಿರಿ ಆಲೋಚನೆಯೇ ಕೇಳಿ ಆದಷ್ಟು ಬೇಗ ಇದರ ಇದು ಈ ಈ ಒಂದು ಕೃತ್ಯಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಅವರು ಯಾರೇ ಆದರೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕೆಂಬುದಾಗಿ ನಾನು ಸರ್ಕಾರವನ್ನು ಏನು ಆಗ್ರಹಿಸ್ತಾ ಇದ್ದೇವೆ